ಹಾಯ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ನಮ್ಮ ಮನೆ ಮುಂದೆ ರಂಗೋಲಿ ನೋಡಿ ಈ ರೀತಿ ಇದೆ. ಮತ್ತೆ ನೀವು ಯಾವ ರೀತಿ ಹಬ್ಬ ಆಚರಣೆ ಮಾಡಿದೆ ಅಂತ ಕಮೆಂಟ್ ಮಾಡಿ, ಅದಾದ್ಮೇಲೆ ರಂಗೋಲಿ ಚೆನ್ನಾಗಿದೆ ಮತ್ತೆ ನೀವು ಹಾಕಿರ ಅಂತ ಕೇಳಬೇಡಿ. ಮೊನ್ನೆ ಮನೆಯಲ್ಲಿ ಹೆಣ್ಮಕ್ಳು ಹಾಕಿದಾರೆ ರಂಗೋಲಿ. ಇದು ನಮ್ಮ ಮನೆ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಮನೆ ಎಲ್ಲ ನೋಡೇ ಇರ್ತೀರ ನೀವು. ಇದು ಇರೋ ಮನೆ 1 BHK ಅಂದ್ರೆ 1 ಬೆಡ್ರೂಮ್ ಮನೆ, ರೆಂಟೆಡ್, ಸ್ವಂತ ಮನೆ ಅಂತೆಲ್ಲ. ಇದನ್ನ ಮನೆ ನಾನು ಡೆಕೋರೇಷನ್ ಮಾಡಿರೋ ಸಿಂಪಲ್ ಆಗಿ, ಫ್ಯಾಮಿಲಿ ಫೋಟೋಸ್ ಎಲ್ಲ ಒಂದ್ರಲ್ಲಿ. ಇದು ಹಾಲ್ ಬಂದ್ಬಿಟ್ಟು, ಇದು ಕಿಚನ್. ಕಿಚನ್ನಲ್ಲಿ ಪೂಜೆ ಕೋಣೆ ಇಲ್ಲಿದೆ ನೋಡಿ, ಪೂಜೆ ದೇವರು. ಸಂಕ್ರಾಂತಿ ಹಬ್ಬಕ್ಕೆ ಪೂಜೆ ಮಾಡೋದು ಈ ರೀತಿ ವಿಶೇಷವಾಗಿ. ಇನ್ನು ಹಬ್ಬ ಅಂದಮೇಲೆ ಒಂದು ವಿಶೇಷ ಇರುತ್ತಲ್ಲ ಅಡುಗೆ, ಮೇನ್ ವಿಶೇಷವಾಗಿ ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಐಟಮ್ ಮಾಡ್ತಾರೆ, ಬಟ್ ನಮ್ಮ ಕಡೆ ಅಂದರೆ ಚಿತ್ರದುರ್ಗ ಬಳ್ಳಾರಿ ಸೈಡು ಈ ಥರ ಪುಡಿ ಮಾಡ್ತಾರೆ ನೋಡಿ. ಇಲ್ಲಿ ಎಳ್ಳು ಪುಡಿ ಇದೆ ಅಂದರೆ ಬೆಲ್ಲ ಮತ್ತು ಎಳ್ಳು ಹಾಕಿ ಪುಡಿ ಮಾಡ್ತಾರೆ. ಅದಾದಮೇಲೆ ಇದು ಶೇಂಗಾ ಪುಡಿ, ಸೇಮ್ ಯಾವ ರೀತಿ ಇದೇನೆ, ಬೆಲ್ಲ ಮತ್ತು ಶೇಂಗಾ ಹುರಿದು ಮಿಕ್ಸಿಗೆ ಹಾಕ್ತಾರೆ, ಇಲ್ಲ ಒಂದು ಗುಂಡ್ಕೊಳಿಂದ ರುಬ್ತಾರೆ. ಜೊತೆಗೆ ಸಜ್ಜೆ ರೊಟ್ಟಿ ಎಳ್ಳು ಪುಡಿ ಮತ್ತು ಶೇಂಗಾ ಪುಡಿ. ಇದು ನಮ್ಮ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವ ಅಡುಗೆ ಇದು. ಮತ್ತು ನಮ್ಮ ಅಡುಗೆ ಮನೆ ನೋಡಿರಲ್ಲ ಈ ರೀತಿ ಇದೆ. ಅಡ ಹಾಲು ಆ ಕಡೆದು ದಯವಿಟ್ಟು ನೀವು ಕಮೆಂಟ್ ಮಾಡಿ, ಅಂದರೆ ನಿಮ್ಮ ಹಬ್ಬದಲ್ಲಿ ಯಾವ ರೀತಿಯ ಹಬ್ಬ, ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಸ್ಪೆಷಲ್ ಮಾಡ್ತಾರೆ ಅಡುಗೆ ಹಬ್ಬಕ್ಕೆ ಅಂತ ತೋರಿಸಿದಲ್ಲ. ಇದು ನಮ್ಮ ಮನೆ ಮುಂದೆ ಇರೋ ರಂಗೋಲಿ, ಫನ್ ಮಾಡಿದೆ ಆಗಲೇ ಹೇಳಿದೆ, ಮತ್ತೆ ರಂಗೋಲಿ ನೀವು ಹಾಕಿರೋ ಅಂತೆಲ್ಲ ಕೇಳಬೇಡಿ, ಮನೆಯಲ್ಲೇ ಹಾಕಿದ್ದಾರೆ. ಓಕೆ, ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಮತ್ತೆ ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡಿದ್ರಿ, ನೀವು ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸಿಗೋಣ ಮತ್ತೆ.